ಬಿಜೆಪಿ ಅಭ್ಯರ್ಥಿ ಮಹಂತೇಶ್ ಕವಟಗಿ ಮಠಕ್ಕೆ ಸೋಲಾಗಿದೆ. ಸೋಲಿನ ಹೊಣೆಯನ್ನ ಸಹೋದರರಿಗೆ ಕಟ್ಟಲು ಪ್ರಯತ್ನಿಸಲಾಗ್ತಾ ಇದೆ. ಈ ಸೋಲ್ ಆದ ನಂತರ ನಾವೆಲ್ಲ ನೋಡ್ತಾ ಇದ್ದೀವಿ, ಜಾರಕಿಹೊಳಿ ಕುಟುಂಬದಿಂದಲೇ ಜಾರಕಿಹೊಳಿ ಸಹೋದರರಿಂದಲೇ ಈ ಸೋಲ್ ಆಗಿದೆ ಎಂಬಂತಹ ಚರ್ಚೆ ಕೂಡ ನಡೀತಾ ಇದೆ. ಇದಕ್ಕೆ ಪ್ರತ್ಯಾಸ್ತ್ರ ಸಿದ್ಧ ಮಾಡಿಕೊಂಡಿದೆ ಜಾರಕಿಹೊಳಿ ಕುಟುಂಬ. ಜಾರಕಿಹೊಳಿ ಬ್ರದರ್ಸ್ ಪಕ್ಷದ ವೇದಿಕೆಯಲ್ಲೇ ಆರೋಪಗಳಿಗೆ ಉತ್ತರಿಸಲು ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಿದ್ದಾರೆ. ದಾಖಲೆ ಸಮೇತ ಸೋಲಿನ ಇಂಚಿಂಚು ಮಾಹಿತಿಯನ್ನ ಸಂಗ್ರಹಿಸುತ್ತಾ ಇದ್ದಾರೆ. ಶೀಘ್ರ ಬಿಜೆಪಿ ವರಿಷ್ಠರ ಭೇಟಿ ಮಾಡಿ ವರದಿ ಒಪ್ಪಿಸುವಂತ ಸಿದ್ಧತೆಗಳನ್ನು ಕೂಡ ಜಾರಕಿಹೊಳಿ ಸಹೋದರರು ಸಿದ್ಧಪಡಿಸಿಕೊಳ್ಳುತ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಮಹಂತೇಶ್ ಕವಟಗಿ ಮಠ ಅವರ ಸೋಲಾಗಿದೆ. ಸೋ ಬಿಜೆಪಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ನೀಡುತ್ತಾರೆ. ಶ್ರೀಕಾಂತ್, ಜಾರಕಿಹೊಳಿ ಸಹೋದರರಿಂದಲೂ ಇದೀಗ ವರದಿ ಸಿದ್ಧವಾಗ್ತಾ ಇದೆ. ಸೊ ಸೋಲಿನ ಹೊಣೆ ನಾವು ಯಾಕೆ ಮಾತ್ರ ಹೋರ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವರು ರೆಡಿ ಮಾಡಿಕೊಳ್ತಿದ್ದಾರಂತೆ. ಹಾಗಾದ್ರೆ ಯಾವೆಲ್ಲ ಪಾಯಿಂಟ್ಸ್ ಇಲ್ಲಿ ಪ್ರಮುಖವಾಗಬಹುದು ನೋಡಿ ಸಭಾ? ಏನು ಬೆಳಗಾವಿಯ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಏನಂತಂದ್ರೆ ಸೋಲನ್ನು ಕಂಡಿರುವಂಥದ್ದು, ಅದರ ಹೊಣೆಯನ್ನ ಈಗ ಜಾರಕಿಹೊಳಿ ಸಹೋದರರ ಮೇಲೆ ಹಾಕಲಿಕ್ಕೆ ಬಿಜೆಪಿಯಲ್ಲಿ ಎಲ್ಲ ಸಿದ್ಧತೆಯನ್ನು ಮಾಡಲಾಗ್ತಾ ಇದೆ. ಯಾಕಂತಂದರೆ ಪ್ರಮುಖವಾಗಿ ಈ ಏನು ಲಖನ್ ಜಾರಕಿಹೊಳಿ ಪಕ್ಷೇತರರಾಗಿ ಸ್ಪರ್ಧೆಯನ್ನು ಮಾಡಿದರು, ಹಾಗಾಗಿ ಏನಂತಂದರೆ ಮಹಂತೇಶ್ ಕವಟಗಿ ಮಠಕ್ಕೆ ಸೋಲಾಗಬೇಕಾಯಿತು ಅನ್ನೋ ಒಂದು ಮಾತನ್ನು ಪ್ರತಿಯೊಬ್ಬರು ಆರೋಪ ಮಾಡ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇದಕ್ಕೆ ತಕ್ಕ ಉತ್ತರವನ್ನು ನೀಡೋ ನಿಟ್ಟಿನಲ್ಲಿ ಜಾರಕಿಹೊಳಿ ಸಹೋದರರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಚುನಾವಣೆ ಪೂರ್ವದಿಂದ 4 ದಿನಗಳ ಮುಂಚಿತವಾಗಿ ಏನು ಘಟನಾವಳಿಗಳು ನಡೆದವು ಅವೆಲ್ಲವನ್ನು ಇಂಚಿಂಚಾಗಿ ಈ ಮಾಹಿತಿಗಳನ್ನು ಸಂಗ್ರಹ ಮಾಡಿದ್ದಾರೆ. ಜೊತೆಗೆ ಬಿಜೆಪಿ ಶಾಸಕರಿರುವಂಥ 18 ವಿಧಾನಸಭಾ ಕ್ಷೇತ್ರದ ಪೈಕಿ 13 ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕರಿರುವಂಥ ಕ್ಷೇತ್ರಗಳಲ್ಲಿ ಯಾವ ರೀತಿ ಬಿಜೆಪಿಗೆ ಹಿನ್ನಡೆಯಾಗಿದೆ, ಎಷ್ಟು ಓಟುಗಳು ಆ ಕ್ಷೇತ್ರದಲ್ಲಿ ಬಂದಿದೆ ಅಂತೇಳಿ ಇಂಚುಂಚು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಈ ಮೂಲಕ ಏನಂತಂದರೆ ಪಕ್ಷದ ವೇದಿಕೆಯಲ್ಲಿ ಒಂದು ವೇಳೆ ಏನಾದರೂ ನಮ್ಮನ್ನೇ ಇದರಲ್ಲಿ ಹೊಣೆಗಾರನ್ನಾಗಿ ಮಾಡಿದರೆ ಇಂಚುಂಚು ಆಗಿ ಮಾಹಿತಿಯನ್ನು ಹೈಕಮಾಂಡ್ಗೆ ಮುಟ್ಟಿಸ್ಲಿಕ್ಕೆ ಈಗ ಎಲ್ಲ ವರದಿಯನ್ನು ಏನು ಜಾರಕಿಹೊಳಿ ಸಹೋದರರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಮೊದಲನೇದಾಗಿ ಏನಂತಂದರೆ ಜಾರಕಿಹೊಳಿ ಸಹೋದರರು ಸಿದ್ಧಪಡಿಸಿಕೊಂಡಿರುವಂಥ ವರದಿಯಲ್ಲಿ ಏನೇನಿದೆ ಅಂತೇಳಿ ನೋಡೋದಾದರೆ, ಮೊದಲನೇದಾಗಿ ನಾವು ಯಾವುದೇ ಒಂದು ಚುನಾವಣೆಯ ಉಸ್ತುವಾರಿಯನ್ನು ವಹಿಸಿಕೊಂಡಿರಲಿಲ್ಲ, ಕೇವಲ ಸಚಿವರು ಆಗಿರಲಿಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರಲಿಲ್ಲ, ಕೇವಲ ಒಬ್ಬ ಸಾಮಾನ್ಯ ಶಾಸಕರಾಗಿ ನಾವು ಈ ಚುನಾವಣೆಯಲ್ಲಿ ಏನು ಕಾಂಗ್ರೆಸ್ಸನ್ನೇ ಸೋಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಭಾಳಷ್ಟು ಕಡೆಗಳಲ್ಲಿ ಬಿಜೆಪಿ ಪರವಾಗಿ ಪ್ರಚಾರವನ್ನು ಮಾಡಿದ್ದೀವಿ. ಸಹೋದರ ಖುದ್ದು ಸಹೋದರ ಲಖನ್ ಜಾರಕಿಹೊಳಿ ಚುನಾವಣಾ ಅಖಾಡದಲ್ಲಿದ್ದರೂ ಸಹ ಏನಂತಂದರೆ ಅವರ ಪರವಾಗಿ ನಿಲ್ಲದೆ ನೇರವಾಗಿ ಬಿಜೆಪಿ ಪರವಾಗಿ ಮಾಡಿದ್ದೀವಿ. ಜೊತೆಗೆ ಏನಂತಂದರೆ ಇತ್ತೀಚೆಗೆ ನಡೆದಂಥ ಬೆಳಗಾವಿ ಲೋಕಸಭಾ ಉಪಚುನಾವಣೆ ಸಂದರ್ಭದಲ್ಲೂ ಸಹ ನಮ್ಮ ಸಹೋದರನನ್ನೇ ಏನಂತಂದರೆ ಕೆಡವಿ ಬಿಜೆಪಿಯನ್ನು ಗೆಲ್ಲಿಸಿಕೊಂಡು ಬಂದಿದ್ದೀವಿ. ಆ ರೀತಿ ನಮಗೆ ಪಕ್ಷ ನಿಷ್ಠೆ ಇದೆ ಅನ್ನೋ ಒಂದು ವರದಿಯಲ್ಲಿ ಅವರು ಉಲ್ಲೇಖವನ್ನು ಮಾಡಿರುವಂಥದ್ದು. ಇದರ ಜೊತೆಗೆ ಏನಂತಂದರೆ ಬೆಳಗಾವಿ ಜಿಲ್ಲೆಯಲ್ಲಿ 13 ಜನ ಶಾಸಕರಿದ್ದಾರೆ, 3 ಜನ MPಗಳಿದ್ದಾರೆ, ಓರ್ವ ರಾಜ್ಯಸಭಾ ಸದಸ್ಯರಿದ್ದಾರೆ, ಜೊತೆಗೆ ಇಬ್ಬರು ವಿಧಾನ ಪರಿಷತ್ ಸದಸ್ಯರಿರುವಂಥದ್ದು, ಇದರ ಜೊತೆಗೆ ಇಬ್ಬರು ಸಚಿವರಿರುವಂಥದ್ದು. ಹಾಗಿದ್ದರೆ ಇವರೆಲ್ಲ ಏನು ಮಾಡಿದರು, ಇವ್ರ ಕ್ಷೇತ್ರದಲ್ಲಿ ಯಾವ ರೀತಿ ಆಯಿತು, ಇವರು ಯಾಕೆ ಏನಂತಂದರೆ ಬಿಜೆಪಿ ಪರವಾಗಿ ಕೆಲಸ ಮಾಡಲಿಲ್ಲ, ಕೇವಲ ನಮ್ಮನ್ನೇ ಯಾಕೆ ಇದರಲ್ಲಿ ಹೊಣೆಗಾರನ್ನಾಗಿ ಮಾಡ್ತಾ ಇದ್ದೀರಿ ಅನ್ನೋ ಒಂದು ವಿಚಾರವನ್ನು ಸಹ ಇದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಇದರ ಜೊತೆಗೆ ಏನಂತಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಏನು 4 ದಿನ ಮುಂಚಿತವಾಗಿ ಯಾವ ಹೋಟೆಲ್ನಲ್ಲಿ ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರ ಜೊತೆ ಮೀಟಿಂಗನ್ನು ಮಾಡಿದರು ಅದೆಲ್ಲ ಇಂಚುಂಚು ವರದಿಯನ್ನು ಸಹ ಮಾಡಿಕೊಂಡಿರುವಂಥದ್ದು. ಪ್ರಮುಖವಾಗಿ ಏನಂತಂದರೆ ಏನು ಬಿಜೆಪಿ ಜೊತೆ ಬಿಜೆಪಿ ನಾಯಕರು ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ ಮಾಡಿಕೊಂಡು ಜಾತಿ ರಾಜಕಾರಣವನ್ನು ಮಾಡಿ ಬಿಜೆಪಿ ಅಭ್ಯರ್ಥಿಯನ್ನು ಸೋಲಿಸಿದ್ದಾರೆ ಹೊರತು ಇದಕ್ಕೆ ನಾವು ಜವಾಬ್ದಾರರಲ್ಲ ಅನ್ನೋ ಒಂದು ಮಾಹಿತಿಯನ್ನು ಸಹ ಅವರು ಕಲೆ ಹಾಕಿರುವಂಥದ್ದು. ಅಗತ್ಯ ಬಿದ್ದರೆ ಖುದ್ದು ಹೈಕಮಾಂಡ್ ಕೇಳಿದರೆ ನೇರವಾಗಿ ಅವರನ್ನು ಭೇಟಿ ಮಾಡಿ ವರದಿಯನ್ನು ನೀಡುವಂಥದ್ದು. ಒಂದು ವೇಳೆ ವರದಿಯನ್ನು ಶಿಸ್ತು ಕ್ರಮ ಜೊತೆಗೆ ಇದ್ಯಾವುದು ಸಹ ನಡೆದೇ ಇದ್ದರೆ ನೇರ ಅವ್ರು ಕೇಳಿದರೆ ಅವರಿಗೆ ಏನಂತಂದರೆ ಕೊಡುವಂಥ ಒಂದು ಲೆಕ್ಕಾಚಾರದಲ್ಲಿ ಈಗ ಜಾರಕಿಹೊಳಿ ಸಹೋದರಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಖುದ್ದು ಏನಂತಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಷತ್ ಚುನಾವಣೆಯಲ್ಲೇ ಏನೆಲ್ಲ ನಡೀತು, ನಮ್ಮ ಪಾತ್ರ ಏನಿತ್ತು, ಜೊತೆಗೆ ಉಳಿದ ಬಿಜೆಪಿ ಶಾಸಕರು ಯಾವ ರೀತಿ ಏನಂತಂದರೆ ಬಿಜೆಪಿ ಹಿನ್ನಡೆಗೆ ಕಾರಣರಾದರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ವರದಿಯನ್ನು ಸಿದ್ಧಪಡಿಸಿ ಹೈಕಮಾಂಡ್ಗೆ ಜೊತೆಗೆ ಪಕ್ಷದ ವರಿಷ್ಠರಿಗೆ ಪಕ್ಷದ ವೇದಿಕೆಯಲ್ಲಿ ಸಲ್ಲಿಸಲಿಕ್ಕೆ ಜಾರಕಿಹೊಳಿ ಸಹೋದರರು ಮುಂದಾಗಿರುವಂಥದ್ದು ಸಭಾ. ಧನ್ಯವಾದ ಶ್ರೀಕಾಂತ್ ಮಾಹಿತಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.